ಪಂಚ ರಾಜ್ಯಗಳ ಪೈಕಿ ನಾಳೆ ಮಧ್ಯಪ್ರದೇಶ ಹಾಗೂ ಛತ್ತೀಸ್‌ಗಢದಲ್ಲಿ ಮತದಾನ ಶುರುವಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ರಾಜಸ್ಥಾನ ಹಾಗೂ ತೆಲಂಗಾಣದಲ್ಲೂ ಕೂಡ ಗದ್ದುಗೆ ಇರೋದಕ್ಕಾಗಿ ಪ್ರಚಾರದ ಅಬ್ಬರ ಇವತ್ತು ಕೂಡ ಜೋರಾಗಿತ್ತು. ಇವೆಲ್ಲದರ ಬಗ್ಗೆನ ಕಂಪ್ಲೀಟ್ ರಿಪೋರ್ಟ್ ಅನ್ನು ನಿಮಗೆ ತೋರಿಸ್ತೀನಿ. नड़यो लोकसभा चुनाव के पंच राज्य चुनाव दिक्सूचि प्रतिष्ठिया तेज राष्ट्र नायक कुरुक्षेत्र अब्बरद प्रचार बीजेपी कांग्रेस नदे नेरा नेरा फाइट रणकण अभ्यर्थि परवा घटानुघटि नायक काल के चक्र कटक मतयाचने ना मध्यप्रदेश मतदान मध्यप्रदेश विधानसभा चुनाव मतदान के कौंटौन शुरुआत ಒಟ್ಟು 230 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ನಾಳೆ ಮತದಾನ ನಡೆಯಲಿದ್ದು ಇದಕ್ಕಾಗಿ ಚುನಾವಣಾ ಆಯೋಗ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ರಾಜ್ಯದ ಎಲ್ಲಾ ಮತಗಟ್ಟೆಗಳಿಗೆ ಇವಿಎಂ ಮಷಿನ್ ಗಳನ್ನು ಚುನಾವಣಾ ಸಿಬ್ಬಂದಿ ತೆಗೆದುಕೊಂಡು ಹೋಗುತ್ತಿದ್ದಾರೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಶುರುವಾಗಲಿದ್ದು ಅಭ್ಯರ್ಥಿಗಳ ಭವಿಷ್ಯ ಬರೆಯಲು 5.6 ಕೋಟಿ ಮತದಾರರು ತುದಿಗಾಲಲ್ಲಿ ನಿಂತಿದ್ದಾರೆ. ಛತ್ತೀಸ್‌ಗಢದಲ್ಲಿ ನಾಳೆ ಎರಡನೇ ಹಂತದ ಮತದಾನ ಛತ್ತೀಸ್‌ಗಢದಲ್ಲಿ ನವೆಂಬರ್ 7 ರಂದು 20 ಕ್ಷೇತ್ರಗಳಿಗೆ ಮೊದಲನೇ ಹಂತದ ಮತದಾನ ಆಗಿದೆ. ನಾಳೆ ಉಳಿದ 70 ಕ್ಷೇತ್ರಗಳಿಗೆ ಎರಡನೇ ಹಂತದ ಮತದಾನ ನಡೆಯಲಿದೆ. ಇದಕ್ಕಾಗಿ ಚುನಾವಣಾ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ. ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರ ನಡೆಸಿದರು. ರಾಜಸ್ಥಾನದಲ್ಲಿ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ. ರಾಜಸ್ಥಾನದಲ್ಲಿ ಜಿದ್ದಾಜಿದ್ದಿಗೆ ಬಿದ್ದಿರುವ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಬ್ಬರದ ಪ್ರಚಾರ ಮಾಡುತ್ತಿವೆ. ಕಾಂಗ್ರೆಸ್ ಹಿಡಿತದಲ್ಲಿರುವ ರಾಜ್ಯವನ್ನ ತನ್ನ ವಶಕ್ಕೆ ಪಡೆಯಲು ಹರಸಾಹಸ ಮಾಡುತ್ತಿದೆ. ಸಂಕಲ್ಪ ಪತ್ರ ಹೆಸರಿನಲ್ಲಿ ಜೆಪಿ ನಡ್ಡಾ ಬಿಜೆಪಿ ಪ್ರಣಾಳಿಕೆಯನ್ನ ಇವತ್ತು ರಿಲೀಸ್ ಮಾಡಿದ್ರು. ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಎಲ್ಪಿಜಿ ಸಿಲಿಂಡರ್ ಗೆ 450 ರೂಪಾಯಿ ಸಬ್ಸಿಡಿ, 2.5 ಲಕ್ಷ ಸರ್ಕಾರಿ ಉದ್ಯೋಗ ಸೃಷ್ಟಿ, ಹೆಣ್ಣು ಮಗುವಿಗೆ 2 ಲಕ್ಷ ರೂಪಾಯಿ ಉಳಿತಾಯ ಬಾಂಡ್ ಸೇರಿದಂತೆ ಹಲವು ಭರವಸೆಗಳನ್ನು ಬಿಜೆಪಿ ನೀಡಿದೆ. ಪ್ರಣಾಳಿಕೆ ಬಿಡುಗಡೆ ಮಾಡಿ ಕಾಂಗ್ರೆಸ್ ವಿರುದ್ಧ ಜೆಪಿ ನಡ್ಡಾ ವಾಗ್ದಾಳಿ ನಡೆಸಿದರು. ಭ್ರಷ್ಟಾಚಾರ, ಮಹಿಳೆಯರಿಗೆ ಅಗೌರವ, ರೈತರ ನಿರ್ಲಕ್ಷ್ಯ, ವಿದ್ಯುತ್ ದರ ಏರಿಕೆ ಹಾಗೂ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚಿನ ವ್ಯಾಟ್, ಇದೇ ಕಾಂಗ್ರೆಸ್ನ 5 ಕೊಡುಗೆಗಳು ಅಂತ ಕಾಲೆಳೆದರು. ಕಾಂಗ್ರೆಸ್ ಪಾರ್ಟಿ 5 ಬಾತೋ ಕೆ ಲಿಯೆ 5 ಸಾಲ್ ಮೇ ಜಾನಿ ಗೈ ಔರ್ ಭ್ರಷ್ಟಾಚಾರ ಮೇ ನಂಬರ್ 1, ಮಹಿಳಾಓ ಕೆ ಕ್ರೈಮ್ ಮೇ ನಂಬರ್ 1, ಕಿಸಾನೋ ಕಾ ತಿರಸ್ಕಾರ. ದಿಸ್ ಇಸ್ ದಿ ಓನ್ಲಿ ಸ್ಟೇಟ್ ಜಹಾ ಬಿಜ್ಲಿ ಕಾ ದರ್ ಸಬ್ಸೆ ಮಹಂಗಾ और पेट्रोल और डीजल पर वैट सबसे ज्यादा. इन उत्तर प्रदेश सीएम योगी आदित्यनाथ कूड़ा राजस्थान कोटा अभ्यर्थि पर रोड शो माडि मतयाचिसिदरु. देशवन्न वर्षगळ काल आळिद कांग्रेस अभिवृद्धि बदलु समस्येगळन्नु नीडिदे एंदु किडिकारिदरु. बहुत लंबा समय नहीं कहेंगे, लेकिन अगर आप उससे पहले के 5 साल वसुंधरा राजे जी के नेतृत्व की भारतीय जनता पार्टी की सरकार के और कांग्रेस नेतृत्व की से अशोक गहलोत जी के नेतृत्व की सरकार के कार्यकाल की तुलना करेंगे. जयपुर नली केंद्र सचिव स्मृति ईरानी, हनुमानगढ़ दली हरियाणा सीएम मनोहर लाल खट्टर कूड़ा अब्बरद प्रचार माडिदरु. ರಾಜಸ್ಥಾನದಲ್ಲಿ 2 ದಿನಗಳಿಂದ ಬೀಡು ಬಿಟ್ಟಿರುವ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ಅಬ್ಬರಿಸುತ್ತಿದ್ದಾರೆ. ರಾಜಸ್ಥಾನ ಬಿಜೆಪಿಗೆ ಕೊಡಬೇಡಿ ಅಂತ ಕಮಲ ಪಡೆ ವಿರುದ್ಧ ರಾಹುಲ್ ಕಿಡಿಕಾರಿದ್ರು. ಬಿಜೆಪಿ ಗೆ ಸರ್ಕಾರ ಆಯೆಗಿ ತೋ ಜೋ ಭಿ ಹಮ್ನೆ ಆಪ್ಕೆ ಲಿಯೆ ಕಿಯಾ ಹೈ, ಚಾಹೆ ವೋ ಪೆನ್ಷನ್ ಸ್ಕೀಮ್ ಹೋ, ಚಾಹೆ ವೋ ಸ್ವಾಸ್ಥ್ಯ ಯೋಜನಾ ಹೋ, ಚಾಹೆ ವೋ 500 ರೂಪಾಯಿ ಕಾ ಗ್ಯಾಸ್ ಸಿಲಿಂಡರ್ ಹೋ, ಚಾಹೆ ವೋ ಮಹಿಳಾಓ ಕೋ 10,000 ರೂಪಾಯಿ ದೇನೆ ಕಿ ಬಾತ್ ಹೋ, ಬಿಜೆಪಿ ಯೇ ಸಬ್ ಖತಮ್ ಕರ್ ದೇಗಿ ಔರ್ ಏಕ್ ಬಾರ್ ಫಿರ್ ಅರಬ್ಪತಿಯೋ ಕಿ ಮದದ್ ಕರ್ನಾ ಶುರೂ ಕರ್ ದೇಗಿ. ತೆಲಂಗಾಣದಲ್ಲಿ ಬಿಆರ್ಎಸ್, ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಕದನ ಜೋರಾಗಿದೆ. ನವೆಂಬರ್ 18 ರಂದು ತೆಲಂಗಾಣದಲ್ಲಿ ಬಿಜೆಪಿ ಬೃಹತ್ ಸಾರ್ವಜನಿಕ ಸಮಾವೇಶ ಆಯೋಜಿಸಿದೆ. ಇದೇ ಸಮಾವೇಶದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಉತ್ತರಾಖಂಡದ ಉತ್ತರಕಾಶಿಯಲ್ಲಿ ಸುರಂಗ ಕುಸಿದು 5 ದಿನಗಳಾದವು. 100 ಗಂಟೆ ಕಳೆದರೂ ಕೂಡ ಸುರಂಗದೊಳಗೆ 40 ಜೀವಗಳು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೆಣಗಾಡ್ತಾ ಇರುವಂತದ್ದು ಬದುಕಿಸಿ ನಮ್ಮನ್ನ ಅನ್ನುವಂತಹ ಒಂದು